ಶಿಕ್ಷಕರೇ, ನಾವು ಕೆಲವು ವಸ್ತುಗಳನ್ನು ಕಸ ಎಂದು ಭಾವಿಸಿ ಬಿಸಾಡ್ತೇವೆ. ನಾವು ಆ ವಸ್ತುಗಳನ್ನು ಸುಂದರ ಕಲಾಕೃತಿಯಾಗಿ ಮಾಡಬಹುದು. ನಾನು ಇವತ್ತು ಒಂದು ತೆಂಗಿನ ಚಿಪ್ಪಿನಿಂದ ಹೊಸ ಕಲಾಕೃತಿಯನ್ನು ಮಾಡಿ ತೋರಿಸ್ತೇನೆ. ನಾನು ಒಂದು ಸ್ಯಾಂಡ್ ಪೇಪರ್ ಅನ್ನು ಬಳಸಿ ಈ ತೆಂಗಿನ ಚಿಪ್ಪಿನ ಹೊರಭಾಗವನ್ನು ನುಣುಪಾಗಿ ಮಾಡುತ್ತಿದ್ದೇನೆ. ಚಿಪ್ಪನ್ನು ಕ್ಲೀನ್ ಮಾಡಿ ಆಗಿದೆ. ನಾನು ಈಗ ಈ ಚಿಪ್ಪಿಗೆ ಬಿಳಿ ಬಣ್ಣವನ್ನು ಹಾಕುತ್ತಿದ್ದೆ. ತೆಂಗಿನ ಚಿಪ್ಪಿಗೆ ಕೊಟ್ಟ ಬಿಳಿ ಬಣ್ಣ ಒಣಗಿದೆ. ಈಗ ನಾನು ಒಂದು ಸ್ಕೆಚ್ ಪೆನ್ ಬಳಸಿ ಇದಕ್ಕೆ ಬೆಕ್ಕಿನ ಮುಖವನ್ನು ಬಿಡಿಸುತ್ತೇನೆ. ಕಪ್ಪು ಬಣ್ಣದಿಂದ ಬೆಕ್ಕಿನ ಮುಖವನ್ನು ಬಿಡಿಸಿ ಆಗಿದೆ. ಈಗ ನಾನು ಮಧ್ಯಭಾಗಕ್ಕೆ ಬಣ್ಣವನ್ನು ಹಚ್ಚುತ್ತೇನೆ. ಈಗ ಇದು ಪೂರ್ತಿಯಾಯಿತು. ಈಗ ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಬಿಡೋಣ. ಇದೇ ರೀತಿ ವಿವಿಧ ಪ್ರಾಣಿಗಳ ಮುಖದ ಚಿತ್ರವನ್ನು ಮಾಡಬಹುದು ಹಾಗೂ ನಾಟಕದಲ್ಲಿ ಬಳಸಬಹುದು. ಬೆಕ್ಕಿನ ಮುಖವನ್ನು ಬಿಡಿಸಿ ಆಯಿತು. ಈ ಎರಡು ಕಡೆಗೆ ತೂತನ್ನು ಮಾಡಿ ಒಂದು ಹಗ್ಗವನ್ನು ಹಾಕಿ ಮುಖವಾಡದ ರೀತಿ ಬಳಸಬಹುದು. ಹೀಗೆ ವಿಧ ವಿಧ ರೀತಿಯ ಪ್ರಾಣಿಗಳ ಚಿತ್ರವನ್ನು ಮಾಡಿ ನಾಟಕಕ್ಕೆ ಬಳಸಬಹುದು. ನಾನು ಅದೇ ರೀತಿ ತೆಂಗಿನ ಚಿಪ್ಪಿನಿಂದ ಇನ್ನೊಂದು ವಸ್ತುವನ್ನು ಮಾಡಿದ್ದೇನೆ. ಏನಂತ ನೋಡ್ತೀರಾ? ಇಲ್ಲಿ ನೋಡಿ.